ನಂದಪುರ ಅನ್ನೋ ಒಂದು ಸಂತೋಷವಾದ ಹಳ್ಳಿ ಇತ್ತು. ಹಳ್ಳಿ ಚಿಕ್ಕದಾಗಿದ್ರೂ ಕೂಡ ಆದ್ರೆ ಅಲ್ಲಿನ ಜನ ಯಾವಾಗ್ಲೂ ಖುಷಿಯಾಗಿರ್ತಿದ್ರು. ಅವರ ಸಣ್ಣ ಸಣ್ಣ ಖುಷಿಗಳಲ್ಲಿ ದೊಡ್ಡ ಖುಷಿ ಹುಡುಕ್ತಿದ್ರು. ನಂದಪುರ ಹಳ್ಳಿಯಲ್ಲಿ ರೈತರು ಎಲ್ರಿಗಿಂತ ಹೆಚ್ಚಾಗಿ ಹತ್ತಿನ ಬೆಳೀತಿದ್ರು. ಹಳ್ಳಿಯ ಒಂದು ಕಡೆ ದೊಡ್ಡ ಪರ್ವತ ಇತ್ತು, ಮತ್ತಿನ್ನೊಂದು ಕಡೆ ಒಂದ್ ನದಿ. ಅದರಿಂದ ಹಳ್ಳಿಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಅವರು ಯಾವಾಗ್ಲೂ ಪರ್ವತದ ಕಡೆಯೇನೆ ಕಷ್ಟ ಪಟ್ಕೊಂಡು ಹೋಗ್ಬೇಕಾಗಿತ್ತು. ಅದರಿಂದ ಅವ್ರಿಗೆ ಮತ್ತೆ ಅವರ ಮಕ್ಳಿಗೆ ಬಹಳಷ್ಟು ತೊಂದರೆಗಳಾಗ್ತಿದ್ವು. ಅಮ್ಮ, ಇವತ್ತು ನಾನು ಶಾಲೆಗೆ ಹೋಗ್ತೀನಲ್ವಾ? ಇವತ್ತು ನೀನು ಖಂಡಿತ ಸ್ಕೂಲ್ಗೆ ಹೋಗ್ತೀಯಾ, ನಾನೇ ನಿನ್ನನ್ನ ಶಾಲೆಗೆ ಬಿಟ್ಟು ಬರ್ತೀನಿ. ಹುರ್ರೇ, ಇವತ್ ನಾನು ಸ್ಕೂಲ್ ಹೋಗ್ತೀನಿ. ಕಂಚನ್ ಬಿಟ್ಟೆನ ಕರ್ಕೊಂಡು ಹಳ್ಳಿಯ ಬಾಗ್ಲಿಗೆ ಬರ್ತಾಳೆ. ಅವಳಿಗೆ ಅಲ್ಲಿ ಗೋಪಾಲ್ ಕಾಣಿಸ್ತಾನೆ. ಅರೆ, ಬಿಟ್ಟಿನ ಕರ್ಕೊಂಡು ಆ ಕಡೆಗೆ ಎಲ್ಲಿಗೆ ಹೋಗ್ತಾ ಇದೀಯಾ? ಬಿಟ್ಟಿನ ಕರ್ಕೊಂಡು ನಾನ್ ಶಾಲೆಗೆ ಹೋಗ್ತಿದ್ದೀನಿ ಪರ್ವತದ ರಸ್ತೆಯಿಂದ. ನನಗನ್ಸುತ್ತೆ ನಿನ್ ಗೊತ್ತಿಲ್ಲ ಅಂತ. ಸರ್ಪಂಚ್ ಅವರು ಆ ಬೆಟ್ಟದ ದಾರಿನ ಮುಚ್ಚಾಕ್ಬಿಟ್ಟಿದಾರಲ್ವಾ, ಯಾಕಂದ್ರೆ ಬೆಟ್ಟದಿಂದ ದೊಡ್ಡ ದೊಡ್ಡ ಬಂಡೆಗಳು ಮೇಲ್ಗಡೆಯಿಂದ ಬೀಳ್ತಾ ಇತ್ತು. ಒಂದ್ ವೇಳೆ ಯಾರ ತಲೆ ಮೇಲಾದ್ರೂ ಅದ್ ಬಿದ್ರೆ ಅವ್ರ ಪ್ರಾಣಾನೇ ಸಂಕಷ್ಟಕ್ಕೆ ಬಂದ್ಬಿಡುತ್ತೆ. ಇದೊಂದೇ ರಸ್ತೆ ಇದ್ದಿದ್ದು ನಾವು ಹಳ್ಳಿಯಿಂದ ಹೊರಗಡೆ ಹೋಗೋದಕ್ಕೆ. ಅಮ್ಮ, ನನಗ್ ಶಾಲೆ ಹೇಗ್ ಹೋಗೋದು? ಇವತ್ತು ನಾನ್ ನಿನ್ನ ಶಾಲೆ ಕಳ್ಸೆ ಕಳಿಸ್ತೀನಿ. ಕಂಚನ್ ಬಿಟ್ಟಿನ ಕರ್ಕೊಂಡು ಹಳ್ಳಿಯ ನದಿ ಹತ್ರ ಹೋಗ್ತಾಳೆ. ಅಲ್ಲಿ ಅವಳಿಗೆ ದೊಡ್ಡ ದೊಡ್ಡ ಮೀನುಗಳು ಈಜೋದು ಕಾಣತ್ತೆ. ಅಲ್ಲಿ ಅವಳು ಕೈಲಾಶ್ ದೋಣಿಯವನ್ಗೋಸ್ಕರ ಕಾಯ್ತಾಳೆ. ಅಲ್ಲಿ ಹಳ್ಳಿಯ ಕೂಲಿ ಕೆಲ್ಸಗಾರರು ಮೊದ್ಲಿಂದನೇ ಕೈಲಾಶ್ಗೋಸ್ಕರ ಕಾಯ್ತಿದ್ರು. ಇರಮ್ಮ, ಕೈಲಾಶ್ ಅಂಕಲ್ ಬರ್ತಾರೆ, ನಾನು ಅವ್ರ ದೋಣಿಯಲ್ಲಿ ಕೂರ್ಸಿ ನಿನ್ನ ಸಿಟಿ ರಸ್ತೆಯಿಂದ ಶಾಲೆಗೆ ಬಿಡ್ತೀನಿ. ಏನಂತ ಹೇಳಿ ಕಂಚನಕ್ಕ, ಕೈಲಾಶು ಬೆಳಗ್ಗೆಯಿಂದ ಬಂದೇ ಇಲ್ಲ, ಅರ್ಧ ದಿನಾನೇ ಕಳೆದೋಯ್ತು. ನಾವು ಸಹ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ದೂರದಿಂದ ಕೈಲಾಶ್ ದೋಣಿನ ತಗೊಂಡು ನದಿ ತೀರಕ್ಕೆ ಬರ್ತಾನೆ. ಮತ್ತೆ ಅವ್ರಿಗೆ ಹೇಳ್ತಾನೆ, ಹೇಳಿ ಯಾರ್ಯಾರು ಹೋಗ್ಬೇಕಂತ ಇದ್ದೀರಾ, ಎಲ್ಲಾರನ್ನು 100 ರೂಪಾಯಿ ಒಳಗೆ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ, ಎಲ್ಲಾರು ಬನ್ನಿ. 100 ರೂಪಾಯಿನ ನಿನ್ನೆ ಅಂತೂ 20 ರೂಪಾಯಿನೇ ಇತ್ತಲ್ವಾ, ಇವತ್ತು 5 ಪಟ್ಟು ಹೆಚ್ಚಾಗಿ ಯಾಕೆ ತಗೊಳ್ತಾ ಇದೀಯಾ? ಇದ್ರಲ್ಲಿ ಪೂರ್ತಿ ವಾರದ ತರಕಾರಿ ಸಿಕ್ಬಿಡುತ್ತೆ ನಮ್ಮ ಮನೆಗೆ. ನೀನಿ ತುಂಬಾ ತಪ್ಪು ಮಾಡ್ತಿದ್ಯಾ, ನಾವು ಕಷ್ಟದಲ್ಲಿದ್ದೀವಿ ಅಂತ ಬಳಸ್ಕೋತಿದ್ಯಾ? ನಾನು ನನ್ ಗಂಡನ್ಗೆ ಔಷಧಿ ತರಕ್ಕೆ ಸಿಟಿಗೆ ಹೋಗ್ಬೇಕು, ಸ್ವಲ್ಪ ಆದ್ರೂ ದಯೆ ತೋರ್ಸು. 100 ಕರ್ಕೊಂಡೋಗಕ್ಕೆ 100 ರೂಪಾಯಿ ಕರ್ಕೊಂಡ್ ಬರೋದಕ್ಕೆ, ಬರೋದಿದ್ರೆ ಬನ್ನಿ, ಇಲ್ಲ ಅಂದ್ರೆ ಆ ಬೆಟ್ಟದ ದಾರಿಯಲ್ಲಿ ಹೋಗ್ತಾ ಇರಿ, ಆ ಕಡೆಯಿಂದ ಹೋದ್ರೆ ನೀವು ಯಾವತ್ತೂ ವಾಪಸ್ ಬರೋದೇ ಇಲ್ಲ, ಗೊತ್ತಾಯ್ತಾ? ನನ್ ಬಿಟ್ಟಿ ಶಾಲೆದು 1 ತಿಂಗಳು ಫೀಸ್ ಅಷ್ಟಿದೆ, ನೀವು ನನ್ನ ಒಂದ್ಸತಿ ಕರ್ಕೊಂಡು ಹೋಗಕ್ ಹೇಳ್ತಿರೋದು ಇದಂತೂ ತುಂಬಾ ಅನ್ಯಾಯ. ಕೈಲಾಶ್ ಅವರ ಮಾತನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಅಲ್ಲಿಂದ ದೋಣಿನ ತಿರುಗಿಸ್ಬಿಡ್ತಾನೆ. ಆಗ ಎಲ್ಲ ಕೂಲಿಯವರು ಹೇಳ್ತಾರೆ, ನಿಲ್ಲು ಕೈಲಾಶ್, ನನ್ನ ದಿನ ಸಂಪಾದನೆ 400 ರೂಪಾಯಿ, ಇಲ್ಲ ಇದ್ರೆ ಏನು ಪ್ರಯೋಜನನೇ ಇಲ್ಲ. ಇದಕ್ಕಿಂತ ಒಳ್ಳೇದು ನನ್ನ ಸಂಪಾದನೆಯಲ್ಲಿ ನೀನು ಅರ್ಧ ಇಟ್ಕೊಳ್ಳೋದು, ಏನಿಲ್ಲ ಅಂತಂದ್ರು 2 ತೂಟಕ್ಕೆ ಏನ್ ತೊಂದರೆ ಇಲ್ಲ. ಕೂಲಿಯವನು ಇಷ್ಟನ್ ಹೇಳಿದ ಕೂಡ್ಲೇ ಅಲ್ಲಿದ್ದ ಅಷ್ಟು ಜನನು ದೋಣಿಯೊಳಗಡೆ ಕುತ್ಕೊಂಡೇ ಬಿಡ್ತಾರೆ. ಆದ್ರೆ ಬಿಟ್ಟಿಯವರ ಹತ್ರ ದುಡ್ಡು ಕೊಡಕ್ಕೆ ಇರೋದಿಲ್ಲ. ಅದಕ್ಕೆ ಅವಳು ಊರಿನ ಬಾಗ್ಲಿಗೆ ಬಂದು ಗೌಡ್ರ ಹತ್ರ ಕೇಳ್ತಾಳೆ. ಗೌಡ್ರೇ, ಗೌಡ್ರೇ, ಏನಾಯ್ತು, ಯಾಕಿಷ್ಟೊಂದು ಕಿರಿಸ್ತಾ ಇದೀಯಾ? ಆ ಕೈಲಾಶ್ ನಮ್ಮ ಹತ್ರ ಎಲ್ಲ ದುಡ್ಡು ತಿಂತಿದ್ದಾನೆ, ನೀವಿದ್ರೂ ಕೂಡ ಈ ರೀತಿ ಆಗ್ತಿದ್ಯಲ್ಲ, ಹೇಳಿ ಇದೆಲ್ಲ ಸರಿನಾ? ಇಷ್ಟನ್ ಹೇಳಿ ಕಂಚನ್ ಅವಳ ಎಲ್ಲ ಕಷ್ಟಗಳನ್ನ ಗೌಡ್ರಿಗೆ ಹೇಳ್ತಾಳೆ. ಅದನ್ನ ಕೇಳಿ ಗೌಡ್ರು ಹೇಳ್ತಾರೆ, ಕೈಲಾಶ್ಗೆ ಅಷ್ಟೊಂದು ಧೈರ್ಯನ, ಈ ತರ ಮಾಡದ್ನ? ಹಳ್ಳಿಯ ಎಲ್ಲ ಮಹಿಳೆಯರ ಹತ್ರ ಅವನು ದುಡ್ಡನ್ನ ಕೊಳ್ಳೆ ಹೊಡಿತಾ ಇದ್ದಾನ, ಅವನು ಹಳ್ಳಿಗ್ ಬರಕ್ ಬಿಡು, ಅವನ ನಾನು ವಿಚಾರಿಸ್ಕೊಳ್ತೀನಿ. ಅಮ್ಮ, ನನ್ ಶಾಲೆಗೆ ಯಾವಾಗ ಹೋಗೋದು? ನೀನ್ ಖಂಡಿತ ಶಾಲೆಗೆ ಹೋಗ್ತೀಯ ಮಗಳೇ, ಚಿಂತೆ ಮಾಡ್ಬೇಡ. ಕಂಚನ್ ಅವಳ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೋದ್ಲು. ಗೌಡ್ರು ದೋಣಿಯವನ ಹತ್ರ ಸೇರ್ಕೊಂಡ್ಬಿಟ್ಟಿದ್ರು. ಇಲ್ಲಿ ಕಂಚನ್ ಯಾರು? ಗೌಡ್ರು ಕೈಲಾಶ್ ಹತ್ರ ಅವರ ದುಡ್ಡನ್ನ ತಗೊಳಕ್ಕೆ ಅಂತ ಹೊರಡ್ತಾರೆ. ಬಂದ್ಬಿಟ್ಯಾ ನೀನು? ಆದ್ರೆ ಕೈಲಾಶ್, ನಾನು ನಿನ್ನ ಹತ್ರ ಇಷ್ಟು ಸಲ ಹೇಳಿದೀನಿ ಅಂತಂದ್ರೆ ಈ ತರಹ ಇದ್ದಕ್ಕಿದ್ದಂತೆ ಬೆಲೆ ಏರ್ಸ್ಬೇಡ ಅಂತ. ಒಂದೇ ಸರಿ 100 ರೂಪಾಯಿ ಮಾಡಿದ್ಯಾ? ನಾವು ಈ ಊರವ್ರನ್ನೆಲ್ರು ನಮ್ ATM ಮಾಡ್ಕೊಳ್ಬೇಕು ಸರ್ಪಂಚ್ ಅವರೇ, ಎಷ್ಟಾಗುತ್ತೋ ಅಷ್ಟು ಅವ್ರ ಹತ್ರ ಇಂದ ದುಡ್ಡು ಕಿತ್ಕೊಳ್ಬೇಕು. ಸರಿ, ನನ್ ಪಾಲ್ನ ತಗೊಂಡ್ ಬಾ, ಇದಕ್ಕೋಸ್ಕರನೇ ನಾನು ಆ ಬೆಟ್ಟದ ದಾರಿನ ಮುಚ್ಚಾಕ್ಸಿದ್ದು. ಇಲ್ಲಿ ತಗೊಳ್ಳಿ, ಪೂರ್ತಿ 1,000 ರೂಪಾಯಿ ಇದೆ, ದೇವ್ರ ದಯೆಯಿಂದ ಎಲ್ಲಾನು ಚೆನ್ನಾಗಿ ನಡೀತಾನೆ ಇರ್ಲಿ. ಹೀಗೆ ನಡೀತಾ ಇತ್ತು. ಕೈಲಾಶ್ ಗೌಡ್ರ ಜೊತೆ ಸೇರ್ಕೊಂಡು ದೋಣಿ ಸಹಾಯದಿಂದ ಹಳ್ಳಿಯವ್ರನ್ನ ಲೂಟಿ ಮಾಡ್ತಿದ್ದ.
ಒಂದಿನ ಕೆಲವು ಕರ್ಮಚಾರಿಗಳು ಒಂದು ದೊಡ್ಡ ದೋಣಿಯನ್ನ ಹಳ್ಳಿಗೆ ತಗೊಂಡ್ ಬರ್ತಾರೆ. ಈ ದೋಣಿಯನ್ನ ನೋಡಿ ಹಳ್ಳಿ ಜನ ಎಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ಅನ್ಸತ್ತೆ ಕೈಲಾಶ್ ತುಂಬಾ ದೊಡ್ಡ ದೋಣಿ ತಗೊಂಡಿದ್ದಾನೆ ಅಂತ. ದೋಣಿ ಓಡಿಸೋದ್ರಿಂದ ಇಷ್ಟೊಂದು ಸಂಪಾದನೆ ಆಗುತ್ತೆ ಅಂತಂದ್ರೆ ನಾನು ಒಂದು ದೋಣಿ ತಗೊಳ್ತೀನಿ, ಇದು ಒಳ್ಳೆ ಉಪಾಯ ಆಗತ್ತೆ. ಇಲ್ಲಿ ಕಂಚನ್ ಯಾರು? ಮೂರ್ ತಿಂಗಳಿಂದ ಸರ್ಕಾರಕ್ಕೆ ಪತ್ರ ಬರೀತಿದ್ದಾಳಲ್ಲ, ಅವ್ರಿಗೆ ಹೇಳ್ಬಿಡಿ ಸರ್ಕಾರ ಕೇಳಿಸ್ಕೊಂಡಿದೆ ಅಂತ. ಮತ್ತೆ ನಿಮ್ಮ ಹಳ್ಳಿಯ ತೊಂದರೆನ ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ನಾನಿಲ್ಲೇ ಇದ್ದೀನಿ. ಹೌದು, ನಾನೇ ಆ ಮಹಿಳೆ. ದೇವ್ರಿಗೆ ದೊಡ್ಡ ನಮಸ್ಕಾರ, ನೀವು ಬಂದ್ಬಿಟ್ರಿ. ಇಲ್ಲಾಂದ್ರೆ ಈ ಹಳ್ಳಿಯಲ್ಲಿ ಇರಕ್ಕೆ ಕಷ್ಟ ಆಗ್ತಿತ್ತು ನಮ್ಗೆ. ಕೃಪೆ ಮಾಡಿ ಬೇಗ ಬ್ರಿಡ್ಜ್ನ ಕಟ್ಬಿಡಿ. ನೀವ್ ಯೋಚನೆ ಮಾಡ್ಬಿಡಿ, ಬಹಳಷ್ಟು ಕೂಲಿಕಾರರು ಸೇರ್ಕೊಂಡು ಈ ಬ್ರಿಡ್ಜ್ನ ಬೇಗ ಕಟ್ತಾರೆ. ನಿಮ್ ಹಳ್ಳಿಯಿಂದ ಕೂಡ ಸ್ವಲ್ಪ ಜನ ಬೇಕಾಗತ್ತೆ ನಮ್ಗೆ ಈ ಬ್ರಿಡ್ಜ್ನ ತಯಾರ್ ಮಾಡಕ್ಕೆ. ನಾನಿದ್ದೀನಲ್ವಾ, ನಾನು ನನ್ನ ಸ್ನೇಹಿತ ಸೇರಿ ನಿಮ್ಗೆ ಎಲ್ಲ ಸಹಾಯ ಮಾಡ್ತೀವಿ. ಗೌಡ್ರು ಮತ್ತೆ ಕೈಲಾಶ್ಗೆ ಈ ಬ್ರಿಡ್ಜ್ ಕಟ್ಟೋದು ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ, ಮತ್ತೆ ಕಂಚನ್ ಮೇಲೂ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಏನ್ ಹೇಳೋದು ಸರ್ಪಂಚ್ ಅವರೇ, ನಮ್ ದಿನದ ಊಟ ಕಿತ್ಕೊಂಡ್ಬಿಟ್ರು. ನೀನ್ ಎಷ್ಟು ಚಿಂತೆಯಲ್ಲಿ ಇದೆಯೋ ಅದಕ್ಕಿಂತ ಹೆಚ್ಚು ಚಿಂತೆಯಲ್ಲಿ ನಾನಿದ್ದೀನಿ. ಏನಾದ್ರೂ ಯೋಚನೆ ಮಾಡ್ಲೇಬೇಕು. ನನ್ನ ಹತ್ರ ಒಂದು ಉಪಾಯ ಇದೆ, ಬೇಗ ಹೇಳಿ. ನನಗಂತೂ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಒಂದು ಸಲ ಸೇತುವೆ ಕಟ್ಟೋದಕ್ ಬಿಡು, ನಾವದ್ನ ಬಾಂಬಿಂದ ಹೊಡೆದಾಕ್ಬಿಡೋಣ. ಆದ್ರೆ ನಾವು ಬಾಂಬ್ನ ಎಲ್ಲಿಂದ ತರೋದು? ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಕೆಲವು ವರ್ಷಗಳ ಹಿಂದೆ ಬೆಟ್ಟದ ಮೇಲೆ ಬಾಂಬ್ ಹಾಕಿ ಆ ಬೆಟ್ಟವನ್ನು ಹೊಡೆದಾಕೋ ಸರ್ಕಾರದ ಆದೇಶ ಇತ್ತು. ಬೆಟ್ಟ ಹೊಡೆದಾಕ್ಲಿಲ್ಲ, ಬಾಂಬ್ ಮಾತ್ರ ಉಳ್ಕೊಂಡ್ಬಿಡ್ತು. ಇವಾಗ ನಮ್ ಕೆಲ್ಸ ಹಾಗೆ ಹೋಗುತ್ತೆ. ನಾಳೆಯಿಂದ ನೀನ್ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತೀಯ, ವಾಪಸ್ ಕೂಡ ಸರಿಯಾಗ್ ಬರ್ತೀಯ. ಅಮ್ಮ, ನಾನು ಬ್ರಿಡ್ಜ್ ಮಾಡೋದಕ್ಕೋಸ್ಕರ ಕಾಯ್ತಿದ್ದೀನಿ. ಮತ್ತೆ ಹಾಗೆ ಆಯ್ತು, ಸ್ವಲ್ಪ ದಿನದಲ್ಲೇ ಸರ್ಕಾರದವರು ಬ್ರಿಡ್ಜ್ ನ ಮಾಡಿ ತಯಾರ್ ಮಾಡ್ತಾರೆ. ಇಡೀ ಹಳ್ಳಿಯವರು ಮಲಗ್ಬಿಟ್ಟಿದ್ರು, ಬ್ರಿಡ್ಜ್ ನ ಉದ್ಘಾಟನೆಗೋಸ್ಕರ ಎಲ್ರು ಕಾಯ್ತಿದ್ರು. ಆದ್ರೆ ಗೌಡ್ರು ಹೇಳಿದ್ದಕ್ಕೆ ಕೈಲಾಶ್ ಆ ಬ್ರಿಡ್ಜ್ ಮೇಲೆ ಬಾಂಬ್ ಇಟ್ಬಿಟ್ಟ. ಅಲ್ಲಿಂದ ಹೊರಟೋಗು ಕೈಲಾಶ್, ನಾನು ಬಾಂಬ್ ಬಟನ್ ಹೊತ್ತದ್ರಲ್ಲಿದ್ದೀನಿ. ಕೈಲಾಶ್ ಅಲ್ಲಿಂದ ಹೊರಟೋದ. ಆಗ ಗೌಡ್ರು ಬಾಂಬ್ ನ ಪ್ರೆಸ್ ಮಾಡಿ ಬಿಟ್ರು. ಆದ್ರೆ ಬಾಂಬ್ ನ ಬ್ಯಾರಲ್ ತುಂಬಾ ಹಳೇದಾಗಿದ್ರಿಂದ ಬ್ರಿಡ್ಜ್ ಅರ್ಧನೇ ಮುರಿದೋಗಿದ್ದು. ಇವಾಗ ನಾವು ಏನ್ ಮಾಡೋದು? ಈ ಸೇತುವೆ ಅಂತೂ ಅರ್ಧ ಹೊಡೆದೋಗಿದೆ. ಇದಂತೂ ನನಗೂ ಅರ್ಥನೇ ಆಗ್ತಾ ಇಲ್ಲ. ಒಂದು ಕೆಲ್ಸ ಮಾಡು, ನಮ್ಮತ್ರ ಹೊಲದಲ್ಲಿ 10 ಎಕರೆ ಜಾಗದಲ್ಲಿ ಹತ್ತಿಗಳು ಬೆಳೆದಿದ್ದಾವೆ, ಆ ಹತ್ತಿನ ತಗೊಂಡ್ಬಂದು ಈ ಸೇತುವೆ ಮೇಲೆ ಮುಚ್ಚು. ಮತ್ತೆ ಕೈಲಾಶ್ ಹಾಗೆ ಮಾಡ್ದ. ಆ ಮುರಿದೋಗಿರೋ ಅಂತ ಬಹಳಷ್ಟು ಹತ್ತಿಯಿಂದ ತುಂಬಿಡ್ತಾರೆ, ಅದರಿಂದ ಆ ಬ್ರಿಡ್ಜ್ ಮುರಿದಿರೋದು ಗೊತ್ತೇ ಆಗ್ತಾನೆ ಇರ್ಲಿಲ್ಲ. ಬ್ರಿಡ್ಜ್ ನ ಮಾಡಿ ಎಲ್ರೂ ಆ ಬ್ರಿಡ್ಜ್ ನ ಉದ್ಘಾಟನೆಗೆ ಅಂತ ಹೋಗ್ತಾರೆ, ಯಾರಿಗೂ ಗೊತ್ತಾಗೋದೇ ಇಲ್ಲ. ಅಮ್ಮ, ಎಲ್ರಿಗಿಂತ ಮೊದ್ಲು ಬ್ರಿಡ್ಜ್ ಮೇಲೆ ನಾನ್ ಹೋಗ್ತೀನಿ, ನೀವಿನ್ ಮೇಲೆ ಯಾವಾಗ್ಲೂ ಹೋಗ್ತಿರಲ್ಲ. ಇದ್ ಯಾರಾದ್ರೂ ಹೇಳ್ಬೇಕಾ? ಎಲ್ರಿಗೂ ಮುಂಚೆ ಬಿಟ್ಟಿನೆ ಬ್ರಿಡ್ಜ್ ನ ಕ್ರಾಸ್ ಮಾಡೋದು. ಬಿಟ್ಟಿ ಮತ್ತೆ ಬೇರೆ ಹಳ್ಳಿಯವ್ರಿಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಸಿಮೆಂಟ್ ನ ಬ್ರಿಡ್ಜ್ ಈಗ ಹತ್ತಿಯ ಬ್ರಿಡ್ಜ್ ಆಗ್ಬಿಟ್ಟಿದೆ ಅಂತ ಬಿಟ್ಟಿ ಖುಷ್ ಖುಷಿಯಾಗಿ ಓಡ್ಕೊಂಡು ಬ್ರಿಡ್ಜ್ ಮೇಲೆ ಹೋಗ್ತಾಳೆ. ಮತ್ತೆ ಅವಳು ಆ ಹತ್ತಿ ಮೇಲೆ ಕಾಲನ್ನ ಇಟ್ ಕೂಡ್ಲೇ ಹತ್ತಿ ಮೃದುವಾಗಿರೋದ್ರಿಂದ ಬಿಟ್ಟಿ ನೀರಲ್ಲಿ ಬಿದ್ದು ಹೋಗ್ತಾಳೆ. ಕಾಪಾಡಿ, ಕಾಪಾಡಿ, ನನ್ನ ಕಾಪಾಡಿ ಅಮ್ಮ, ಯಾರಾದ್ರೂ ನನ್ನ ಮಗಳನ್ನ ಕಾಪಾಡಿ. ಅರಿ, ಇದೆಂತ ಬ್ರಿಡ್ಜ್ ಮಾಡ್ಬಿಟ್ಟಿದ್ದೀರಿ, ಯಾರಾದ್ರೂ ಕಾಪಾಡಿ ನನ್ನ ಮಗಳನ್ನ, ಕಾಪಾಡಿ. ಬಿಟ್ಟಿ ಕೆಳಗ್ ಬೀಳೋದನ್ನ ನೋಡಿ ಎಲ್ರು ಆಶ್ಚರ್ಯಚಕಿತರಾಗ್ತಾರೆ. ಗೌಡ್ರು ಮತ್ತೆ ಕೈಲಾಶ್ ನೋಡ್ಕೊಂಡು ಅಲ್ಲಿಂದ ಓಡೋಗಕ್ ನೋಡ್ತಾ ಇರ್ತಾರೆ. ಇಡೀ ಹಳ್ಳಿ ಅಲ್ಲಿತ್ತು, ಆದ್ರೆ ಬಿಟ್ಟಿನ ಕಾಪಾಡಕ್ಕೆ ಯಾರು ಕೂಡ ಅಲ್ಲಿ ಹೋಗೋದಿಲ್ಲ. ಅಷ್ಟರಲ್ಲಿ ಒಂದು ಮೀನುಗಳ ರಾಜ ಬಿಟ್ಟಿನ ಮುಳುಗೋದ್ರಿಂದ ಕಾಪಾಡ್ಬಿಡುತ್ತೆ. ಮೀನುಗಳ ರಾಜ ಬಿಟ್ಟಿನ ಅದ್ರ ಮೇಲೆ ಕೂರಿಸ್ಕೊಂಡು ನದಿನ ದಾಟಿಸ್ತು ಮತ್ತೆ ಅವಳನ್ನ ತಟ್ಟಕ್ಕೆ ಕರ್ಕೊಂಡ್ ಬರುತ್ತೆ. ಸರ್ಪಂಚ ಕೈವಾಡವಿದೆ, ಮೊದ್ಲು ಬೆಟ್ಟನ ಹೊಡೆದಾಕ್ಬಿಟ್ರು ಮತ್ತು ನಮ್ಮ ಈ ಪವಿತ್ರವಾದ ನದಿಯನ್ನು ಹಾಳು ಮಾಡಲು ಹೊರಟಿದ್ದಾರೆ. ನೀವು ನನ್ನ ಮಗುನ ಕಾಪಾಡ್ಬಿಟ್ರಿ, ನಾನ್ ಯಾವಾಗ್ಲೂ ನಿಮ್ಗೆ ಆಭಾರಿಯಾಗಿರ್ತೀನಿ. ಇದೆಲ್ಲದರ ಹಿಂದೆ ನಿಮ್ಮ ಮತ್ತು ಈ ಮುದ್ದಾದ ಮಗುವಿನ ತಪ್ಪು ಏನೂ ಇಲ್ಲ. ಇದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ಒಂದು ವರ ಕೊಡ್ತಾ ಇದ್ದೀನಿ. ಈ ಹತ್ತಿಯ ಸೇತುವೆ ನಿಜಾಗೋಗುತ್ತೆ, ಯಾವುದೇ ಅಮಾಯಕ ವ್ಯಕ್ತಿ ಈ ಸೇತುವೆಯಿಂದ ಕೆಳಗೆ ಬೀಳೋದೇ ಇಲ್ಲ. ಇದು ನನ್ನ ವರವಾಗಿದೆ. ಮೀನುಗಳ ರಾಜ ಇಷ್ಟನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಗೌಡ್ರು ಮತ್ತೆ ಕೈಲಾಶ್ನ ಎಲ್ರೂ ಪೊಲೀಸರಿಗೆ ಒಪ್ಪಿಸ್ಬಿಡ್ತಾರೆ.
ಮತ್ತೆ ಖುಷಿ ಖುಷಿಯಾಗಿ ಆ ಹತ್ತಿಯ ಬ್ರಿಡ್ಜ್ ನ ಯೂಸ್ ಮಾಡ್ತಾ ಇರ್ತಾರೆ. ಬಿಟ್ಟಿ ಕೂಡ ಈಗ ಆ ಬ್ರಿಡ್ಜ್ ಮೂಲಕ ಶಾಲೆಗೆ ಹೋಗ್ತಾ ಇದ್ಲು. ಶೀತಲ್ ವಯಸ್ಸಾದ ಮುದ್ಕೆ ಆಗಿದ್ಲು. ಅವಳೊಂದ್ ಫ್ಯಾಕ್ಟ್ರಿಲಿ ಬಳೆ ಮಾಡೋ ಅಂತ ಕೆಲ್ಸ ಮಾಡ್ತಾ ಇದ್ಲು. ಅವಳಿಗೆ ಬಂದಂತ ದುಡ್ಡನ್ನ ಅವಳು ತನ್ನ ಮೊಮ್ಮಗನ್ನ ಬೆಳ್ಸೋದ್ರಲ್ಲಿ ಎಲ್ಲಾ ದುಡ್ಡನ್ನು ಖರ್ಚು ಮಾಡ್ತಿದ್ಲು. ಪುನೀತ್ ಒಬ್ಬ ಅನಾಥ ಮಗು ಆಗಿದ್ದ, ತನ್ನ ಅಜ್ಜಿ ಜೊತೆ ಇದ್ದ. ಒಂದು ದಿನ ಏನಾಯ್ತಂದ್ರೆ, ಅಜ್ಜಿ ನನಗ್ ತುಂಬಾ ಜಾಸ್ತಿ ಹಸುವಾಗ್ತಿದೆ, ಏನಾದ್ರೂ ತಿನ್ನೋದು ಕೊಡಿ. ಪುಟ್ಟ, ನಾನಿನ್ನು ಏನು ಮಾಡಿಲ್ವಲ್ಲಪ್ಪ, ತಿನ್ನೋದಕ್ಕೆ ಅಂತ ಏನೂ ಇಲ್ಲ. ಸ್ವಲ್ಪ ಹೊತ್ತು ನಿನಕ್ಕಾದ್ರೆ ನಾನ್ ನಿನ್ಗೆ ಈಗ್ಲೇ ಏನಾದ್ರೂ ಮಾಡ್ಕೊಡ್ತೀನಿ. ಹಾ ಹಾ, ನನಗ್ ಗೊತ್ತು, ದಾಲ್ ಮತ್ತೆ ಅನ್ನ ಪ್ರತಿದಿನ ಅದೇನೆ, ದಾಲು ಅನ್ನ ರೊಟ್ಟಿ, ಬರೀ ಇದನ್ನೇ ಮಾಡ್ತೀರಾ ನೀವ್ ದಿನ? ನಾನ್ ದಿನ ಇದನ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೀನಿ. ನನ್ಗಂತೂ ಇದೆಲ್ಲ ಇಷ್ಟನೇ ಆಗ್ತಿಲ್ಲ. ನಾನು ಕೂಡ ಬೇರೆ ಅವ್ರ ತರ ಬರ್ಗರ್, ಪಿಜ್ಜಾ, ಮೋಮೋಸ್ ತಿನ್ಬೇಕು ಅನ್ಕೊಂಡಿದೀನಿ. ಮತ್ತೆ ಚಾಕ್ಲೇಟ್ಸ್ ನನಗ್ ತುಂಬಾ ಇಷ್ಟ, ನನಗ್ ಚಾಕ್ಲೇಟ್ಸ್ ಕೊಡ್ಸಿ ಅಜ್ಜಿ. ಪುಟ್ಟ, ನಾನು ಅಷ್ಟೊಂದ್ ಸಂಪಾದನೆ ಮಾಡಲ್ಲಪ್ಪ ನಿನಗ್ ಬೇಕಾಗಿರೋದನ್ನೆಲ್ಲ ತಿನ್ಸೋದಿಕ್ಕೆ. ಪ್ರತಿದಿನ ನಿನ್ಗೆ ಚಾಕ್ಲೇಟ್ ಕೊಡ್ಸಕ್ ಆಗಲ್ಲ, ಕೇವಲ ಒಂದ್ ಹೊತ್ತಿನ ಊಟಕ್ಕಷ್ಟೇ ಸಂಪಾದನೆ ಮಾಡಕ್ ಆಗೋದು. ನಾನು ಪ್ರತಿದಿನ ನಿನ್ಗೆ ಚಾಕ್ಲೇಟ್ ಕೊಡ್ಸಕ್ ಆಗಲ್ಲ. ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ನೀನ್ ನನ್ನ ಮುದ್ದಿನ ಮಗ ಅಲ್ವಾ, ಹೀಗೆಲ್ಲ ಆಟ ಮಾಡಬಾರ್ದು. ನೀನು ಕೇಳಿದ್ದನ್ನ ನನಗ್ ಕೊಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ನನಗ್ ತುಂಬಾ ಬೇಜಾರ ಆಗತ್ತಪ್ಪ. ಪುನೀತ್ ಶೀತಲ್ ಹತ್ರ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅವ್ನ್ ಹೋಗುವಾಗ ಅವನ್ ಗಮನ ಅದೇ ಬೀದಿಲಿದ್ದಂತ ಕೆಲವು ಹುಡುಗರ ಮೇಲೆ ಹೋಗತ್ತೆ. ಅವರು ಕಾಸ್ಟ್ಲಿ ಚಾಕ್ಲೇಟ್ ತಿಂತಿರ್ತಾರೆ. ಅವರು ಅವನಿಗೆ ಆ ಚಾಕ್ಲೇಟ್ ಅನ್ನ ತೋರಿಸ್ಕೊಂಡು ಆಸೆ ತೋರಿಸ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಚಿಂಟು ಅನ್ನೋ ಹುಡುಗ ಹೇಳ್ತಾನೆ, ಏನ್ ಪುನೀತ್, ಯಾಕ್ ನೀನ್ ನಮ್ಮನ್ನೆಲ್ಲ ಹಂಗ್ ನೋಡ್ತಾ ಇದೀಯಾ? ನನ್ ಚಾಕ್ಲೇಟ್ಗೆ ಕಣ್ಣ ಹಾಕ್ತಿದ್ಯಾ ನೀನು? ಇದು ಇಲ್ಲಿನ ಚಾಕ್ಲೇಟ್ ಅಲ್ಲ, ಇದು ಅಮೇರಿಕಾ ಚಾಕ್ಲೇಟು. ಅಮೇರಿಕಾಯಿಂದ ನನ್ನ ಮಾಮ ನನಗೋಸ್ಕರ ತಂದ್ರು. ನೀನ್ ಈ ತರ ನೋಡ್ಬೇಡ ಇದನ್ನ. ಚಿಂಟು, ನನಗೂ ಸ್ವಲ್ಪ ಚಾಕ್ಲೇಟ್ ಕೊಡೋ, ನನಗೂ ಕೂಡ ತುಂಬಾ ಇಷ್ಟ ಚಾಕ್ಲೇಟ್ ತಿನ್ನೋದಕ್ಕೆ. ಯಾಕೋ, ನಿನ್ಗ್ಯಾಕೋ ನಾನ್ ಚಾಕ್ಲೇಟ್ ಕೊಡ್ಬೇಕು? ನಿನ್ ಮುಖ ನೋಡ್ಕೊಂಡಿದ್ಯಾ? ನಿನ್ ಮುಖಕ್ಕೆಲ್ಲ ಈ ತರ ಚಾಕ್ಲೇಟ್ ತಿನ್ನೋ ಯೋಗ್ಯತೆ ಇಲ್ಲ. ಗೊತ್ತಾ ಅಮೇರಿಕಾ ಚಾಕ್ಲೇಟು ಎಷ್ಟು ಕಾಸ್ಟ್ಲಿ ಅಂತ? ಇಲ್ಲ ಇಲ್ಲ, ನಾನ್ ಈ ಚಾಕ್ಲೇಟ್ನ ನಿನಗ್ ತೋರಿಸೋದಕ್ಕೂ ಆಗಲ್ಲ. ಹೋಗಿಲ್ಲಿಂದ, ಮತ್ತೆ ಇಲ್ಲಿ ವಾಪಸ್ ಬರ್ಬೇಡ. ಪುನೀತ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಪುನೀತ್ ಬರೋವಾಗ ದಾರಿನಲ್ಲಿ ಅವನಿಗೊಂದು ಚಾಕ್ಲೇಟ್ ಸಿಕ್ಕಿರತ್ತೆ. ಅವನದನ್ನ ಎತ್ಕೊಂಡು ಮನೆಗ್ ತರ್ತಾನೆ. ಅವನು ತುಂಬಾ ದುಃಖದಲ್ಲಿರ್ತಾನೆ, ಹಾಗಾಗಿ ಯಾರ ಜೊತೆನೂ ಮಾತಾಡೋದಿಲ್ಲ. ಪುಟ್ಟ, ಈ ಚಾಕ್ಲೇಟ್ ಎಲ್ ಸಿಕ್ತಪ್ಪ ನಿನ್ಗೆ? ಕಳ್ತನ ಮಾಡಿಲ್ಲ ತಾನೆ? ನಾನ್ ನಿನ್ಗೆ ಚಾಕ್ಲೇಟ್ ಕೊಡ್ಸಕ್ ಆಗಲ್ಲ ಅಂದಿದ್ದಕ್ಕೆ ನೀನ್ ಆ ಚಾಕ್ಲೇಟ್ನೇ ಕದ್ಕೊಂಡ್ ಬಂದ್ಬಿಟ್ಯಾ? ನಾನ್ ನಿನ್ಗಿದನ್ನ ಹೇಳ್ಕೊಟ್ಟಿರೋದು ಕಳ್ತನ ಮಾಡೋದು? ಇವತ್ತು ನಿಜವಾಗ್ಲು ನೀನು ನನ್ನ ಗೌರವನ ಹಾಳ್ ಮಾಡ್ಬಿಟ್ಯಪ್ಪ. ಪುನೀತ್ ಆ ಚಾಕ್ಲೇಟ್ ಅನ್ನ ಬಚ್ಚಿಡೋದಕ್ಕೋಸ್ಕರ ಈ ಕಡೆ ಆ ಕಡೆ ಓಡಾಡ್ತಿರ್ತಾನೆ. ಆ ಚಾಕ್ಲೇಟ್ ಅನ್ನ ಔಷಧದಲ್ಲಿ ಒಂದು ನೀರಿನ ಡಬ್ಬದೊಳಗಡೆ ಹಾಕ್ಬಿಡ್ತಾನೆ. ಆಮೇಲೆ ಹೊಟ್ಟೆ ಹುರ್ಕೋತಾನೆ. ಅಯ್ಯಯ್ಯೋ, ಎಷ್ಟು ಕಷ್ಟದಿಂದ ಒಂದು ಚಾಕ್ಲೇಟ್ ಸಿಕ್ತು, ಅದನ್ನು ಕೂಡ ಅಜ್ಜಿ ಭಯದಿಂದ ಈ ನೀರಿಂದ ತುಂಬಿರೋ ಡಬ್ಬದಲ್ಲಿ ಬಿದ್ದೋಯ್ತು. ನನ್ನ ಎಲ್ಲ ಚಾಕ್ಲೇಟ್ಸು ಹಾಳಾಗೋಯ್ತು, ಈಗ ಈ ಚಾಕ್ಲೇಟ್ ಕೂಡ ಹೋಯ್ತು. ಆದ್ರೆ ಪುನೀತ್ ಆ ಡಬ್ಬನ ನೋಡಿದಾಗ ಆ ಡಬ್ಬ ಪೂರ್ತಿ ಚಾಕ್ಲೇಟ್ ತುಂಬಿಕೊಂಡಿರತ್ತೆ, ಮತ್ತೆ ಅದ್ರ ಒಳಗಡೆಯಿಂದ ಚಾಕ್ಲೇಟ್ ಸಿರಪ್ ಹೊರಗಡೆ ಬರ್ತಿರತ್ತೆ. ಪುನೀತ್ ಆ ಚಾಕ್ಲೇಟ್ ಅನ್ನ ನೋಡಿ ಆಶ್ಚರ್ಯ ಪಡ್ತಾನೆ, ಮತ್ತೆ ಯೋಚಿಸ್ತಾನೆ ಇದ್ರಲ್ಲಿ ಚಾಕ್ಲೇಟ್ ಬರೋದಕ್ಕೆ ಹೇಗ್ ಸಾಧ್ಯ ಅಂತ. ಅಯ್ಯೋ, ಇದು ಚಾಕ್ಲೇಟ್ ಸ್ವಲ್ಪನೇ ಇದ್ದಿದ್ದು, ಆದ್ರೆ ಈ ಡಬ್ಬ ಪೂರ್ತಿ ಚಾಕ್ಲೇಟ್ಸ್ ಇಂದ ತುಂಬಿದೆ. ಸರಿ, ಇದನ್ನ ನಾನು ಬಾಂಡ್ಲಿಯಲ್ಲಿ ಹಾಕ್ತೀನಿ, ಮತ್ತೆ ಆರಾಮ ಕೂತ್ಕೊಂಡು ಈ ಚಾಕ್ಲೇಟ್ ನ ತಿಂತೀನಿ. ಇದಂತೂ ತುಂಬಾ ಚಾಕ್ಲೇಟ್ ಸಿಕ್ಕಿದೆ ನನಗೆ, ಮತ್ತೆ ಇದನ್ನ ನಾನು ಸಾಕಷ್ಟು ದಿನ ಇಟ್ಕೊಂಡ್ ತಿನ್ಬೋದು, ತುಂಬಾ ಮಜವಾಗಿರುತ್ತೆ. ಪುನೀತ್ ಆ ಚಾಕ್ಲೇಟ್ ಅನ್ನ ದೊಡ್ಡ ಬಕೆಟ್ಗೆ ಹಾಕ್ತಾನೆ. ಆ ಬಕೆಟ್ ಕೂಡ ಚಾಕ್ಲೇಟ್ ಇಂದ ತುಂಬ ಹೋಗುತ್ತೆ. ಇದೇ ರೀತಿ ಅವನು ಯಾವುದೇ ಪಾತ್ರೆಗೆ ಚಾಕ್ಲೇಟ್ ಹಾಕಿದ್ರು ಅದು ಕೂಡ ಚಾಕ್ಲೇಟ್ ಇಂದನೇ ತುಂಬ ಹೋಗುತ್ತೆ. ಪುನೀತ್ಗೆ ಆಶ್ಚರ್ಯ ಆಗತ್ತೆ, ಈ ಚಾಕ್ಲೇಟ್ ಹೇಗ್ ಜಾಸ್ತಿ ಆಗ್ತಿದೆ ಅಂತ. ಅವನು ಹಾಗೆ ಯೋಚಿಸ್ತಾ ನಿಂತಿರ್ತಾನೆ, ಅದೇ ಸಮಯಕ್ಕೆ ಅವ್ರ ಅಜ್ಜಿ ಅಲ್ಲಿಗೆ ಬರ್ತಾರೆ. ಅವನು ಅವ್ರ ಅಜ್ಜಿಗೆ ಎಲ್ಲಾ ವಿಷಯನು ಹೇಳ್ತಾನೆ. ಆಗ ಆ ಚಾಕ್ಲೇಟ್ ಇಂದ ಒಂದು ಧ್ವನಿ ಹೊರಗ್ ಬರತ್ತೆ. ಪುನೀತ್, ನಾನು ಮಾಯೆ ಚಾಕ್ಲೇಟ್,
ನೀನ್ ಯಾವ ಡಬ್ಬದಲ್ಲಿ ನನ್ನ ಆಗ್ತೀಯೋ ಅದರ ಆಕಾರನೇ ನಾನ್ ಪಡಿತೀನಿ. ಮತ್ತೆ ನಾನ್ ಯಾವತ್ತೂ ಹಾಳಾಗೋದೇ ಇಲ್ಲ. ಮತ್ತೆ ನನ್ನ ಉಪಯೋಗಗಳು ಏನು ಅಂದ್ರೆ, ಯಾರೆಲ್ಲ ನನ್ನ ಚಾಕ್ಲೇಟ್ ತಿಂತಾರೋ ಅವ್ರಿಗೆಲ್ಲ ರೋಗನೂ ನಿವಾರಣೆ ಆಗುತ್ತೆ. ಯಾರ ಯಾವ ಸ್ವಾದದ ಚಾಕ್ಲೇಟ್ ಕೇಳ್ತಾರೋ ನಾನ್ ಅದೇ ತರ ಚಾಕ್ಲೇಟ್ ಅವ್ರಿಗೆ ಕೊಡ್ತೀನಿ. ಎಲ್ಲರ ಹತ್ರನೂ ಅವ್ರಿಗಿಷ್ಟವಾದ ಚಾಕ್ಲೇಟ್ ಇರುತ್ತೆ. ನನ್ನ ಎಲ್ಲ ತಿಂದು ಖುಷಿ ಪಡ್ತಾರೆ. ಅದನ್ನ ಕೇಳಿ ಶೀತಲ್ ಮತ್ತೆ ಪುನೀತ್ ತುಂಬಾ ಖುಷಿ ಪಡ್ತಾರೆ. ಆಗ ಶೀತಲ್ ಪುನೀತ್ಗೆ ಹೇಳ್ತಾಳೆ, ಪುಟ್ಟ, ನೀನೊಂದು ಸಣ್ಣ ಚಾಕ್ಲೇಟ್ ಇಂದ ಇಡೀ ಮನೆನೇ ಚಾಕ್ಲೇಟ್ ಇಂದ ತುಂಬಿಸಿದ್ಯಾ. ಈಗ ನಾವು ಈ ಚಾಕ್ಲೇಟ್ ಅನ್ನ ಬೇರೆ ಎಲ್ಲಾದ್ರೂ ಉಪಯೋಗ ಆಗೋ ಹಾಗೆ ಮಾಡ್ಬೇಕು. ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಮಾಡೋಣ. ಆಗ ಎಲ್ರೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಕ್ಕಳು ಖುಷಿಯಿಂದ ಚಾಕ್ಲೇಟ್ ತಿನ್ಬಹುದು. ಆಮೇಲೆ ಯಾರಿಗಾದ್ರೂ ತೊಂದರೆ ಇದ್ರೆ ಅವರು ದೂರ ಹೊರಟೋಗ್ತಾರೆ. ಅದ್ರಿಂದ ನಮ್ಗೆ ತುಂಬಾ ಸಹಾಯ ಆಗತ್ತೆ, ಜೊತೆಗೆ ಎಲ್ರಿಗೂ ಒಳ್ಳೇದು ಆಗತ್ತಲ್ಲಪ್ಪ. ಪುನೀತ್ ಮತ್ತೆ ಶೀತಲ್ ವಿಶಾಲವಾದ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ತಾರೆ, ಅದರಲ್ಲಿ ಚಾಕ್ಲೇಟ್ ಅನ್ನ ಹಾಕ್ತಾರೆ. ವಿಶಾಲವಾದ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗತ್ತೆ. ಈಗ ಆ ಹಳ್ಳಿಲಿದ್ದಂತ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೋದಕ್ಕೆ ಅಂತ ಬರ್ತಾರೆ. ಮತ್ತೆ ಎಲ್ಲಾ ಮಕ್ಕಳು ಆ ಪೂಲ್ ಅಲ್ಲಿ ಮಜಾ ಕೂಡ ಮಾಡ್ತಾರೆ. ಇದೇ ತರ ಪುನೀತ್ ಮತ್ತೆ ಶೀತಲ್ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾರೆ. ಪುನೀತ್ ಮತ್ತೆ ಅವನ ಅಜ್ಜಿ ಶೀತಲ್ ಮುಂದಿನ ಜೀವನನ ತುಂಬಾ ಸುಖವಾಗಿ ಸಂತೋಷವಾಗಿ ಕಳೀತಾರೆ. ಅಯ್ಯೋ, ಇದೇನಿದು ಪುನೀತ್, ನೀನ್ ಇಷ್ಟು ದೊಡ್ಡ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಅನ್ನೇ ಮಾಡಿದ್ಯಲ್ಲ ನೀನು. ಈ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ದೊಡ್ಡದಾಗಿದೆ. ನಾನ್ ಇದ್ರಲ್ಲಿ ಚಾಕ್ಲೇಟ್ ತಿನ್ಬೇಕು. ನಾನು ಈ ಸ್ವಿಮ್ಮಿಂಗ್ ಪೂಲ್ ಒಳಗೋಗಿ ನೋಡ್ಬೋದಾ ಅದು ಈ ಚಾಕ್ಲೇಟ್ ರುಚಿ ಹೇಗಿದೆ ಅಂತ? ಚಿಂಟು ಯಾವಾಗ ಆ ಚಾಕ್ಲೇಟ್ ಪೂಲ್ ಒಳಗಡೆ ಹೋಗ್ತಾನೋ ಅವನ್ ಮೈ ಕಡ್ತ ಶುರುವಾಗತ್ತೆ. ಅವನ್ ಕೂಕ್ಕೊಳಕ್ ಶುರು ಮಾಡ್ತಾನೆ. ಕಾಪಾಡಿ ಯಾರಾದ್ರೂ, ಯಾರಾದ್ರೂ ಕಾಪಾಡಿ, ಇದೆಂತ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್? ಎಲ್ರು ಹೇಳ್ತಾರೆ ಇದ್ರಲ್ಲಿ ಎಲ್ಲಾ ರೋಗನು ನಿವಾರಣೆ ಆಗುತ್ತೆ ಅಂತ, ಆದ್ರೆ ನನ್ ತೊಂದ್ರೆ ಜಾಸ್ತಿ ಆಗಿದ್ಯಲ್ಲ. ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳ್ದಿದ ತಕ್ಷಣ ನನ್ಗೆ ಕೆರ್ತ ಜಾಸ್ತಿ ಆಗ್ತಾ ಇದೆ. ಎಂತ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಇದು? ನನ್ನ ಈ ಸ್ವಿಮ್ಮಿಂಗ್ ಪೂಲ್ ಇಂದ ಹೊರಗಡೆ ತೆಗೀರಿ, ಬೇಗ ಹೊರಗಡೆ ಕರ್ಕೊಳ್ಳಿ. ಆಗ ಅಲ್ಲಿಗೆ ಪುನೀತ್ ಬರ್ತಾನೆ. ಅವನವನಿಗೆ ಹೇಳ್ತಾನೆ, ಚಿಂಟು ಅದು ಸರಿನೇ, ಈ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಇಂದ ಎಲ್ಲ ರೋಗನು ದೂರ ಆಗುತ್ತೆ ಗೊತ್ತಾ? ಆದ್ರೆ ನೀನು ತಪ್ಪಾದ ಮನಸ್ಥಿತಿಯಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ಒಳಗಿಳ್ದೆ ಆ ಕಾರಣದಿಂದ ಈ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ನಿನ್ಗೆ ಶಿಕ್ಷೆ ಕೊಟ್ಟಿದೆ. ಚಿಂಟು ಕೆರ್ಕೊಂಡ್ ಕೆರ್ಕೊಂಡು ಆ ಪೂಲ್ ಇಂದ ಹೊರಗ್ ಬಂದು ಅಲ್ಲಿಂದ ಓಡ್ ಹೋಗ್ತಾನೆ. ಮತ್ತಿನ್ಯಾವತ್ತೂ ಆ ಪೂಲ್ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಇನ್ನೊಂದು ಕಡೆ ಪುನೀತ್ ಯಾರಿಗೆಲ್ಲ ಸಹಾಯದ ಅಗತ್ಯ ಇರುತ್ತೋ ಅವರೆಲ್ರಿಗೂ ಸಹಾಯ ಮಾಡ್ತಿರ್ತಾನೆ. ಶೀತಲ್ ವಯಸ್ಸಾದ ಮುದ್ಕೆ ಆಗಿತ್ಲು. ಅವಳೊಂದ್ ಫ್ಯಾಕ್ಟ್ರಿಲಿ ಬಳೆ ಮಾಡೋ ಅಂತ ಕೆಲ್ಸ ಮಾಡ್ತಾ ಇದ್ಲು. ಅವಳಿಗೆ ಬಂದಂತ ದುಡ್ಡನ್ನ ಅವಳು ತನ್ನ ಮೊಮ್ಮಗನ್ನ ಬೆಳ್ಸೋದ್ರಲ್ಲಿ ಎಲ್ಲಾ ದುಡ್ಡನ್ನು ಖರ್ಚು ಮಾಡ್ತಿದ್ಲು. ಪುನೀತ್ ಒಬ್ಬ ಅನಾಥ ಮಗು ಆಗಿದ್ದ, ತನ್ನ ಅಜ್ಜಿ ಜೊತೆ ಇದ್ದ. ಒಂದು ದಿನ ಏನಾಯ್ತಂದ್ರೆ, ಅಜ್ಜಿ ನನಗ್ ತುಂಬಾ ಜಾಸ್ತಿ ಹಸುವಾಗ್ತಿದೆ, ಏನಾದ್ರೂ ತಿನ್ನೋದು ಕೊಡಿ. ಪುಟ್ಟ, ನಾನಿನ್ನು ಏನು ಮಾಡಿಲ್ವಲ್ಲಪ್ಪ, ತಿನ್ನೋದಕ್ಕೆ ಅಂತ ಏನೂ ಇಲ್ಲ. ಸ್ವಲ್ಪ ಹೊತ್ತು ನಿನಕಾದ್ರೆ ನಾನ್ ನಿನ್ಗೆ ಈಗ್ಲೇ ಏನಾದ್ರೂ ಮಾಡ್ಕೊಡ್ತೀನಿ. ಹಾ ಹಾ, ನನಗ್ ಗೊತ್ತು, ದಾಲ್ ಮತ್ತೆ ಅನ್ನ ಪ್ರತಿದಿನ ಅದೇನೆ, ದಾಲು ಅನ್ನ ರೊಟ್ಟಿ, ಬರೀ ಇದನ್ನೇ ಮಾಡ್ತೀರಾ ನೀವ್ ದಿನ? ನಾನ್ ದಿನ ಇದನ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೀನಿ. ನನ್ಗಂತೂ ಇದೆಲ್ಲ ಇಷ್ಟನೇ ಆಗ್ತಿಲ್ಲ. ನಾನು ಕೂಡ ಬೇರೆ ಅವ್ರ ತರ ಬರ್ಗರ್, ಪಿಜ್ಜಾ, ಮೋಮೋಸ್ ತಿನ್ಬೇಕು ಅನ್ಕೊಂಡಿದೀನಿ. ಮತ್ತೆ ಚಾಕ್ಲೇಟ್ಸ್ ನನಗ್ ತುಂಬಾ ಇಷ್ಟ, ನನಗ್ ಚಾಕ್ಲೇಟ್ಸ್ ಕೊಡ್ಸಿ ಅಜ್ಜಿ. ಪುಟ್ಟ, ನಾನ್ ಅಷ್ಟೊಂದ್ ಸಂಪಾದನೆ ಮಾಡಲ್ಲಪ್ಪ ನಿನಗ್ ಬೇಕಾಗಿರೋದನ್ನೆಲ್ಲ ತಿನ್ಸೋದಿಕ್ಕೆ. ಪ್ರತಿ ದಿನ ನಿನ್ಗೆ ಚಾಕ್ಲೇಟ್ ಕೊಡ್ಸಕ್ ಆಗಲ್ಲ, ಕೇವಲ ಒಂದ್ ಹೊತ್ತಿನ ಊಟಕ್ಕಷ್ಟೇ ಸಂಪಾದನೆ ಮಾಡಕ್ ಆಗೋದು. ನಾನು ಪ್ರತಿದಿನ ನಿನ್ಗೆ ಚಾಕ್ಲೇಟ್ ಕೊಡ್ಸಕ್ ಆಗಲ್ಲ. ನಮ್ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ನೀನ್ ನನ್ನ ಮುದ್ದಿನ ಮಗ ಅಲ್ವಾ, ಹೀಗೆಲ್ಲ ಆಟ ಮಾಡಬಾರ್ದು. ನೀನು ಕೇಳಿದ್ದನ್ನ ನನಗ್ ಕೊಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ನನಗ್ ತುಂಬಾ ಬೇಜಾರ ಆಗತ್ತಪ್ಪ. ಪುನೀತ್ ಶೀತಲ್ ಹತ್ರ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅವನ್ ಹೋಗುವಾಗ ಅವನ್ ಗಮನ ಅದೇ ಬೀದಿಲಿದ್ದಂತ ಕೆಲವು ಹುಡುಗರ ಮೇಲೆ ಹೋಗತ್ತೆ. ಅವರು ಕಾಸ್ಟ್ಲಿ ಚಾಕ್ಲೇಟ್ ತಿಂತಿರ್ತಾರೆ. ಅವರು ಅವನಿಗೆ ಆ ಚಾಕ್ಲೇಟ್ ಅನ್ನ ತೋರಿಸ್ಕೊಂಡು ಆಸೆ ತೋರಿಸ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಚಿಂಟು ಅನ್ನೋ ಹುಡುಗ ಹೇಳ್ತಾನೆ, ಏನ್ ಪುನೀತ್, ಯಾಕ್ ನೀನ್ ನಮ್ಮನ್ನೆಲ್ಲ ಹಂಗ್ ನೋಡ್ತಾ ಇದೀಯಾ? ನನ್ ಚಾಕ್ಲೇಟ್ಗೆ ಕಣ್ಣ ಹಾಕ್ತಿದ್ಯಾ ನೀನು? ಇದು ಇಲ್ಲಿನ ಚಾಕ್ಲೇಟ್ ಅಲ್ಲ, ಇದು ಅಮೇರಿಕಾ ಚಾಕ್ಲೇಟು. ಅಮೇರಿಕಾಯಿಂದ ನನ್ನ ಮಾಮ ನನಗೋಸ್ಕರ ತಂದ್ರು. ನೀನ್ ಈ ತರ ನೋಡ್ಬೇಡ ಇದನ್ನ. ಚಿಂಟು, ನನಗೂ ಸ್ವಲ್ಪ ಚಾಕ್ಲೇಟ್ ಕೊಡೋ.
ನನಗೂ ಕೂಡ ತುಂಬಾ ಇಷ್ಟ ಚಾಕ್ಲೇಟ್ ತಿನ್ನೋದಕ್ಕೆ. ಯಾಕೋ ನಿನ್ಗೆ ಯಾಕೋ ನಾನು ಚಾಕ್ಲೇಟ್ ಕೊಡ್ಬೇಕು? ನಿನ್ ಮುಖ ನೋಡ್ಕೊಂಡಿದ್ಯಾ, ನಿನ್ ಮುಖಕ್ಕೆಲ್ಲ ಈ ತರ ಚಾಕ್ಲೇಟ್ ತಿನ್ನೋ ಯೋಗ್ಯತೆ ಇಲ್ಲ. ಗೊತ್ತಾ ಅಮೆರಿಕಾ ಚಾಕ್ಲೇಟು ಎಷ್ಟು ಕಾಸ್ಟ್ಲಿ ಅಂತ? ಇಲ್ಲ ಇಲ್ಲ, ನಾನ್ ಈ ಚಾಕ್ಲೇಟ್ನ ನಿನಗ್ ತೋರಿಸೋದಕ್ಕೂ ಆಗಲ್ಲ. ಹೋಗಿಲ್ಲಿಂದ ಮತ್ತೆ ಇಲ್ಲಿ ವಾಪಸ್ ಬರ್ಬೇಡ. ಪುನೀತ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಪುನೀತ್ ಬರೋವಾಗ ದಾರಿನಲ್ಲಿ ಅವನಿಗೊಂದು ಚಾಕ್ಲೇಟ್ ಸಿಕ್ಕಿರತ್ತೆ. ಅವನದನ್ನ ಎತ್ಕೊಂಡು ಮನೆಗ್ ತರ್ತಾನೆ. ಅವನು ತುಂಬಾ ದುಃಖದಲ್ಲಿರ್ತಾನೆ, ಹಾಗಾಗಿ ಯಾರ ಜೊತೆನೂ ಮಾತಾಡೋದಿಲ್ಲ. ಪುಟ್ಟ, ಈ ಚಾಕ್ಲೇಟ್ ಎಲ್ ಸಿಕ್ತಪ್ಪ ನಿನ್ಗೆ? ಕಳ್ತನ ಮಾಡಿಲ್ಲ ತಾನೆ? ನಾನ್ ನಿನ್ಗೆ ಚಾಕ್ಲೇಟ್ ಕೊಡ್ಸಕ್ ಆಗಲ್ಲ ಅಂದಿದ್ದಕ್ಕೆ ನೀನ್ ಆ ಚಾಕ್ಲೇಟ್ನೇ ಕದ್ಕೊಂಡ್ ಬಂದ್ಬಿಟ್ಯಾ? ನಾನ್ ನಿನ್ಗಿದನ್ನ ಹೇಳ್ಕೊಟ್ಟಿರೋದು ಕಳ್ತನ ಮಾಡೋದು. ಇವತ್ತು ನಿಜವಾಗ್ಲೂ ನೀನು ನನ್ನ ಗೌರವನ ಹಾಳ್ ಮಾಡ್ಬಿಟ್ಯಪ್ಪ. ಪುನೀತ್ ಆ ಚಾಕ್ಲೇಟ್ ಅನ್ನ ಬಚ್ಚಿಡೋದಕ್ಕೋಸ್ಕರ ಈ ಕಡೆ ಆ ಕಡೆ ಓಡಾಡ್ತಿರ್ತಾನೆ. ಆ ಚಾಕ್ಲೇಟ್ ಅನ್ನ ಔಷಧದಲ್ಲಿ ಒಂದು ನೀರಿನ ಡಬ್ಬದೊಳಗಡೆ ಹಾಕ್ಬಿಡ್ತಾನೆ. ಆಮೇಲೆ ಹೊಟ್ಟೆ ಹೊರ್ಕೋತಾನೆ. ಅಯ್ಯಯ್ಯೋ, ಎಷ್ಟು ಕಷ್ಟದಿಂದ ಒಂದು ಚಾಕ್ಲೇಟ್ ಸಿಕ್ತು, ಅದನ್ನು ಕೂಡ ಅಜ್ಜಿ ಭಯದಿಂದ ಈ ನೀರಿಂದ ತುಂಬಿರೋ ಡಬ್ಬದಲ್ಲಿ ಬಿದ್ದೋಯ್ತು. ನನ್ನ ಎಲ್ಲಾ ಚಾಕ್ಲೇಟ್ಸು ಹಾಳಾಗೋಯ್ತು. ಈಗ ಈ ಚಾಕ್ಲೇಟ್ ಕೂಡ ಹೋಯ್ತು. ಆದ್ರೆ ಪುನೀತ್ ಆ ಡಬ್ಬನ ನೋಡಿದಾಗ ಆ ಡಬ್ಬ ಪೂರ್ತಿ ಚಾಕ್ಲೇಟ್ ತುಂಬಿಕೊಂಡಿರತ್ತೆ, ಮತ್ತೆ ಅದ್ರ ಒಳಗಡೆಯಿಂದ ಚಾಕ್ಲೇಟ್ ಸಿರಪ್ ಹೊರಗಡೆ ಬರ್ತಿರತ್ತೆ. ಪುನೀತ್ ಆ ಚಾಕ್ಲೇಟ್ ಅನ್ನ ನೋಡಿ ಆಶ್ಚರ್ಯ ಪಡ್ತಾನೆ, ಮತ್ತೆ ಯೋಚಿಸ್ತಾನೆ ಇದ್ರಲ್ಲಿ ಚಾಕ್ಲೇಟ್ ಬರೋದಕ್ಕೆ ಹೇಗ್ ಸಾಧ್ಯ ಅಂತ. ಅಯ್ಯೋ, ಇದು ಚಾಕ್ಲೇಟ್ ಸ್ವಲ್ಪನೇ ಇದ್ದಿದ್ದು, ಆದ್ರೆ ಈ ಡಬ್ಬ ಪೂರ್ತಿ ಚಾಕ್ಲೇಟ್ಸ್ ಇಂದ ತುಂಬಿದೆ. ಸರಿ, ಇದನ್ನ ನಾನು ಬಾಂಡ್ಲಿಯಲ್ಲಿ ಹಾಕ್ತೀನಿ, ಮತ್ತೆ ಆರಾಮ ಕೂತ್ಕೊಂಡು ಈ ಚಾಕ್ಲೇಟ್ನ ತಿಂತೀನಿ. ಇದಂತೂ ತುಂಬಾ ಚಾಕ್ಲೇಟ್ ಸಿಕ್ಕಿದೆ ನನಗೆ, ಮತ್ತೆ ಇದನ್ನ ನಾನು ಸಾಕಷ್ಟು ದಿನ ಇಟ್ಕೊಂಡ್ ತಿನ್ಬೋದು, ತುಂಬಾ ಮಜವಾಗಿರುತ್ತೆ. ಪುನೀತ್ ಆ ಚಾಕ್ಲೇಟ್ ಅನ್ನ ದೊಡ್ಡ ಬಕೆಟ್ಗೆ ಹಾಕ್ತಾನೆ. ಆ ಬಕೆಟ್ ಕೂಡ ಚಾಕ್ಲೇಟ್ ಇಂದ ತುಂಬ ಹೋಗುತ್ತೆ. ಇದೇ ರೀತಿ ಅವನು ಯಾವುದೇ ಪಾತ್ರೆಗೆ ಚಾಕ್ಲೇಟ್ ಹಾಕಿದ್ರು ಅದು ಕೂಡ ಚಾಕ್ಲೇಟ್ ಇಂದನೇ ತುಂಬ ಹೋಗುತ್ತೆ. ಪುನೀತ್ಗೆ ಆಶ್ಚರ್ಯ ಆಗತ್ತೆ, ಈ ಚಾಕ್ಲೇಟ್ ಹೇಗ್ ಜಾಸ್ತಿ ಆಗ್ತಿದೆ ಅಂತ. ಅವನು ಹಾಗೆ ಯೋಚಿಸ್ತಾ ನಿಂತಿರ್ತಾನೆ, ಅದೇ ಸಮಯಕ್ಕೆ ಅವರಜ್ಜಿ ಅಲ್ಲಿಗೆ ಬರ್ತಾರೆ. ಅವನು ಅವರಜ್ಜಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಆಗ ಆ ಚಾಕ್ಲೇಟ್ ಇಂದ ಒಂದು ಧ್ವನಿ ಹೊರಗ್ ಬರುತ್ತೆ. ಪುನೀತ್, ನಾನು ಮಾಯೆ ಚಾಕ್ಲೇಟ್, ನೀನ್ ಯಾವ ಡಬ್ಬದಲ್ಲಿ ನನ್ನ ಆಗ್ತೀಯೋ ಅದರ ಆಕಾರನೇ ನಾನ್ ಪಡಿತೀನಿ, ಮತ್ತೆ ನಾನು ಯಾವತ್ತೂ ಹಾಳಾಗೋದೇ ಇಲ್ಲ. ಮತ್ತೆ ನನ್ನ ಉಪಯೋಗಗಳು ಏನು ಅಂದ್ರೆ, ಯಾರೆಲ್ಲ ನನ್ನ ಚಾಕ್ಲೇಟ್ ತಿಂತಾರೋ ಅವ್ರಿಗೆಲ್ಲ ರೋಗನೂ ನಿವಾರಣೆ ಆಗುತ್ತೆ. ಯಾರ ಯಾವ ಸ್ವಾದದ ಚಾಕ್ಲೇಟ್ ಕೇಳ್ತಾರೋ ನಾನ್ ಅದೇ ತರ ಚಾಕ್ಲೇಟ್ ಅವ್ರಿಗೆ ಕೊಡ್ತೀನಿ. ಎಲ್ಲರ ಹತ್ರನೂ ಅವ್ರಿಗಿಷ್ಟವಾದ ಚಾಕ್ಲೇಟ್ ಇರುತ್ತೆ, ನನ್ನ ಎಲ್ಲ ತಿಂದು ಖುಷಿ ಪಡ್ತಾರೆ. ಅದನ್ನ ಕೇಳಿ ಶೀತಲ್ ಮತ್ತೆ ಪುನೀತ್ ತುಂಬಾ ಖುಷಿ ಪಡ್ತಾರೆ. ಆಗ ಶೀತಲ್ ಪುನೀತ್ ಹೇಳ್ತಾಳೆ, ಪುಟ್ಟ, ನೀನೊಂದು ಸಣ್ಣ ಚಾಕ್ಲೇಟ್ ಇಂದ ಇಡೀ ಮನೆನೇ ಚಾಕ್ಲೇಟ್ ಇಂದ ತುಂಬಿಸಿದ್ಯಾ. ಈಗ ನಾವು ಈ ಚಾಕ್ಲೇಟ್ ಅನ್ನ ಬೇರೆ ಎಲ್ಲಾದ್ರೂ ಉಪಯೋಗ ಆಗೋ ಹಾಗೆ ಮಾಡ್ಬೇಕು. ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಮಾಡೋಣ. ಆಗ ಎಲ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಕ್ಕಳು ಖುಷಿಯಿಂದ ಚಾಕ್ಲೇಟ್ ತಿನ್ಬಹುದು. ಆಮೇಲೆ ಯಾರಿಗಾದ್ರೂ ತೊಂದರೆ ಇದ್ರೆ ಅವರು ದೂರ ಹೊರಟೋಗ್ತಾರೆ, ಅದ್ರಿಂದ ನಮ್ಗೆ ತುಂಬಾ ಸಹಾಯ ಆಗತ್ತೆ, ಜೊತೆಗೆ ಎಲ್ರಿಗೂ ಒಳ್ಳೇದು ಆಗತ್ತಲ್ಲಪ್ಪ. ಪುನೀತ್ ಮತ್ತೆ ಶೀತಲ್ ವಿಶಾಲವಾದ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ಕಟ್ತಾರೆ, ಅದರಲ್ಲಿ ಚಾಕ್ಲೇಟ್ ಅನ್ನ ಹಾಕ್ತಾರೆ. ವಿಶಾಲವಾದ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗತ್ತೆ. ಈಗ ಆ ಹಳ್ಳಿಲಿದ್ದಂತ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೋದಕ್ಕೆ ಅಂತ ಬರ್ತಾರೆ, ಮತ್ತೆ ಎಲ್ಲಾ ಮಕ್ಕಳು ಆ ಪೂಲ್ ಅಲ್ಲಿ ಮಜಾ ಕೂಡ ಮಾಡ್ತಾರೆ. ಇದೇ ತರ ಪುನೀತ್ ಮತ್ತೆ ಶೀತಲ್ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾರೆ. ಪುನೀತ್ ಮತ್ತೆ ಅವನ ಅಜ್ಜಿ ಶೀತಲ್ ಮುಂದಿನ ಜೀವನನ ತುಂಬಾ ಸುಖವಾಗಿ ಸಂತೋಷವಾಗಿ ಕಳೀತಾರೆ. ಅಯ್ಯೋ, ಇದೇನಿದು ಪುನೀತ್, ನೀನ್ ಇಷ್ಟು ದೊಡ್ಡ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಅನ್ನೇ ಮಾಡಿದ್ಯಲ್ಲ ನೀನು? ಈ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ದೊಡ್ಡದಾಗಿದೆ, ನಾನ್ ಇದ್ರಲ್ಲಿ ಚಾಕ್ಲೇಟ್ ತಿನ್ಬೇಕು. ನಾನು ಈ ಸ್ವಿಮ್ಮಿಂಗ್ ಪೂಲ್ ಒಳಗೋಗಿ ನೋಡ್ಬೋದಾ ಅದು ಈ ಚಾಕ್ಲೇಟ್ ರುಚಿ ಹೇಗಿದೆ ಅಂತ? ಚಿಂಟು ಯಾವಾಗ ಆ ಚಾಕ್ಲೇಟ್ ಪೂಲ್ ಒಳಗಡೆ ಹೋಗ್ತಾನೋ ಅವನ್ ಮೈ ಕಡ್ತ ಶುರುವಾಗತ್ತೆ, ಅವನ್ ಕೂಕ್ಕೊಳಕ್ ಶುರು ಮಾಡ್ತಾನೆ. ಕಾಪಾಡಿ ಯಾರಾದ್ರೂ, ಯಾರಾದ್ರೂ ಕಾಪಾಡಿ, ಇದೆಂತ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್! ಎಲ್ರು ಹೇಳ್ತಾರೆ ಇದ್ರಲ್ಲಿ ಎಲ್ಲಾ ರೋಗನು ನಿವಾರಣೆ ಆಗುತ್ತೆ ಅಂತ, ಆದ್ರೆ ನನ್ ತೊಂದ್ರೆ ಜಾಸ್ತಿ ಆಗಿದ್ಯಲ್ಲ. ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳ್ದಿದ ತಕ್ಷಣ ನನ್ಗೆ ಕೆರ್ತ ಜಾಸ್ತಿ ಆಗ್ತಾ ಇದೆ. ಎಂತ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಇದು! ನನ್ನ ಈ ಸ್ವಿಮ್ಮಿಂಗ್ ಪೂಲ್ ಇಂದ ಹೊರಗಡೆ ತೆಗೀರಿ, ಬೇಗ ಹೊರಗಡೆ ಕರ್ಕೊಳ್ಳಿ. ಆಗ ಅಲ್ಲಿಗೆ ಪುನೀತ್ ಬರ್ತಾನೆ. ಅವನವನಿಗೆ ಹೇಳ್ತಾನೆ, ಚಿಂಟು ಅದು ಸರಿನೇ, ಈ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಇಂದ ಎಲ್ಲ ರೋಗನು ದೂರ ಆಗುತ್ತೆ, ಗೊತ್ತಾ? ಆದ್ರೆ ನೀನು ತಪ್ಪಾದ ಮನಸ್ಥಿತಿಯಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ಒಳಗಿಳ್ದೆ
ಆ ಕಾರಣದಿಂದ ಈ ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ನಿನ್ಗೆ ಶಿಕ್ಷೆ ಕೊಟ್ಟಿದೆ. ಚಿಂಟು ಕೆರ್ಕೊಂಡ್ ಕೆರ್ಕೊಂಡು ಆ ಪೂಲ್ ಇಂದ ಹೊರಗ್ ಬಂದು ಅಲ್ಲಿಂದ ಓಡ್ ಹೋಗ್ತಾನೆ. ಮತ್ತಿನ್ಯಾವತ್ತೂ ಆ ಪೂಲ್ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಇನ್ನೊಂದು ಕಡೆ ಪುನೀತ್ ಯಾರಿಗೆಲ್ಲ ಸಹಾಯದ ಅಗತ್ಯ ಇರುತ್ತೋ ಅವರೆಲ್ರಿಗೂ ಸಹಾಯ ಮಾಡ್ತಿರ್ತಾನೆ.